ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ಯುಕಿನ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ಸಖತ್ತಾಗಿರೋ ತಂಪಾಗಿರುವಂತ ಒಂದು ರೆಸಿಪಿನ ತಗೊಂಡಿದ್ದೀನಿ. ಅದೇನಪ್ಪ ಅಂದ್ರೆ ಬನಾನಾ ಕುಲ್ಫಿ ಹೇಗ್ ಮಾಡೋದಂತ ತೋರಿಸ್ತಾ ಇದ್ದೇನೆ. ತುಂಬಾ ರುಚಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಈ ಬೇಸಿಗೆಗಂತೂ ಸಖತ್ತಾಗಿರುತ್ತೆ, ಹೇಳಿ ಮಾಡಿಸ್ತಾ ಇರುತ್ತೆ, ತುಂಬಾ ತಂಪಾಗಿರುತ್ತೆ, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಕೂಡ ಆಗುತ್ತೆ. ಇದನ್ನ ಮಾಡಿ ನೋಡಿ, ನಿಮಗೆ ಗೊತ್ತಾಗತ್ತೆ ನಾನೇನೆಲ್ಲ ಇಂಗ್ರೀಡಿಯಂಟ್ಸ್ ತಗೊಂಡು ಹೇಗೆ ಮಾಡಿದ್ದೀನಿ ಅಂತ ನೀವೇ ನೋಡ್ಕೊಳ್ಳಿ. ಹಾಗೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಕೊಡೋದನ್ನ ಮಾತ್ರ ಮರಿಬೇಡಿ. ಈಗ ನೋಡ್ಕೊಂಬರೋಣ ಏನೆಲ್ಲ ಇಂಗ್ರೀಡಿಯಂಟ್ಸ್ ತಗೊಂಡು ಹೇಗೆ ಮಾಡಿದ್ದೀನಿ ಅಂತ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ತಗೊಂಡು ಅದಕ್ಕೆ 2 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ತಗೊಂಡಿದ್ದೀನಿ. ಇಲ್ಲಿ ವೆನಿಲ್ಲಾ ಕಸ್ಟರ್ಡ್ ಪೌಡರ್ನ ನಾನು ತೊಗೊಂಡಿದ್ದೀನಿ, ನೀವು ಯಾವುದಾದ್ರೂ ತೊಗೋಬೋದು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡೋಣ ಗಂಟಿಲ್ದಂಗೆ. ಈಗ 1/2 ಲೀಟರ್ ಅಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಾಯಿಸ್ಬೇಕಾಗತ್ತೆ. ಹೀಗೆ ತಿರುಗಿಸ್ಕೊಳ್ತಾ ನಾವು ಕಾಲು ರೆಡ್ಯೂಸ್ ಆಗೋವರೆಗೂ ನಾವು ಇದನ್ನು ಕಾಯಿಸ್ಕೊಳ್ತಾ ಬರೋಣ. ಫುಲ್ಲು ರೆಡ್ಯೂಸ್ ಆಗಬೇಕು, 1/2 ಆಗಬೇಕಿದು. ಫುಲ್ಲು ಕಾಯ್ತಾ 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 ಫುಲ್ಲು ರೆಡ್ಯೂಸ್ ಆದರೆ ನಮಗೆ ತಿಕ್ನೆಸ್ಸಿಗೆ ಗಟ್ಟಿಯಾಗಿ ಬಂದರೆ ಚೆನ್ನಾಗಿರುತ್ತೆ, ಕುಲ್ಫಿ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈಗ 1/2 ಕಪ್ಪಷ್ಟು ಶುಗರ್ನ ಹಾಕ್ಕೊಂಡು ಮತ್ತೆ ಅದನ್ನು ತಿರುಗಿಸ್ಕೊಳ್ತಾ ರೆಡ್ಯೂಸ್ ಮಾಡೋಣ ಮಿಲ್ಕನ್ನು. ಇಷ್ಟು ಕಡಿಮೆ ಆಗ್ತಾ ಬರಬೇಕು, ಅದು ಕುದಿತಾ ಇರಬೇಕು ನಿಧಾನ ಹುರಿಯಲ್ಲೇ. ಈಗ ಅದಕ್ಕೆ ಬಾದಾಮಿ ಮತ್ತು ಗೋಡಂಬಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ತಾ ಬರೋಣ. ಅದು ಎಷ್ಟು ಥಿಕ್ನೆಸ್ ಬರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಕುಲ್ಫಿ. ಈಗ ಅದಕ್ಕೆ ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡ್ಕೊಂಡಿದ್ದನ್ನು ಹಾಕಿ ಮತ್ತೆ ಅದನ್ನು ತಿರ್ಸ್ಕೊಳ್ತಾ ಬರೋಣ. ಕಡಿಮೆ ಹುರಿಯಲ್ಲೇ ನೀವು ಇದನ್ನು ಮಾಡ್ತಾ ಬರಬೇಕಾಗತ್ತೆ, ಜಾಸ್ತಿ ಹುರಿಯಲ್ಲಿ ಎತ್ತಿ ಸೀಸಕ್ಕೆ ಹೋಗ್ಬಿಡಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಈ ರೀತಿ ರೆಡಿ ಆದಮೇಲೆ ಇದನ್ನು ಕಂಪ್ಲೀಟಾಗಿ ಕೂಲಾಗೋಕ್ಕೆ ಇಟ್ಬಿಡೋಣ. ಈಗ ಅದು ಕೂಲಾಗುವಾಗ ನಾವು ಇದನ್ನು ಒಂದು 4 ಬಾಳೆಹಣ್ಣು ತೊಗೊಂಡು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಅದು ಸ್ಮ್ಯಾಶ್ ಆಗಬೇಕು ಫುಲ್ಲು. ಈಗ ಇದನ್ನು ನಾವು ಕಂಪ್ಲೀಟಾಗಿ ಕೂಲಾಗಿರೋ ಅಂಥ ಮಿಶ್ರಣಕ್ಕೆ ಇದನ್ನು ಹಾಕ್ಕೊಳ್ಳೋಣ. ಬನಾನ ಸೇರಿಸೋಣ, ಫುಲ್ಲೆಲ್ಲ ಬನಾನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ಫುಲ್ಲೆಲ್ಲ ಮಿಕ್ಸ್ ಆಗಬೇಕು. ಆ ರೀತಿ ಮಿಕ್ಸ್ ಆದಮೇಲೆ ಈಗ ರೆಡಿ ಆಗಿದೆ ನೋಡಿ. ಈಗ ಬೌಲ್ಗಳಿಗೆ ಇದನ್ನು ಹಾಕ್ಕೊಳ್ಳೋಣ. ನೀವು ಯಾವುದಾದ್ರೂ ಬೌಲ್ನ ತೊಗೋಬೋದು, ಅಂದರೆ ಮುಚ್ಚುಳ ಇರಬೇಕು ಇಲ್ಲ ಪ್ಲ್ಯಾಸ್ಟಿಕ್ಕಲ್ಲಿ ಕವರ್ ಮಾಡೋ ಥರ ಇರಬೇಕು. ಈಗ ಒಂದು 4 ಬೌಲಿಗೆ ಆಗೋಷ್ಟು ನಾನು ಆಗಿದೆ. ಈಗ ಇದನ್ನು ಮುಚ್ಚುಳಗಳನ್ನ ಮುಚ್ಚಿಬಿಟ್ಟು ಇದಕ್ಕೆ ಫುಲ್ಲು ಎಲ್ಲನೂ ನಾವು ಇಡಬೇಕಾಗತ್ತೆ ಫ್ರಿಜ್ಜಿಗೆ. ಅದಕ್ಕೆ ನೀವು ಬೇಕಿದ್ರೆ ಗಾರ್ನಿಶಾಗಿ ಕ್ಯಾಶ್ಯೂಸ್ನೆಲ್ಲ ಬಾದಾಮಿದು ಹಾಕ್ಕೊಂಡು ಈ ರೀತಿ ಗಾರ್ನಿಶ್ ಮಾಡಿ ಫುಲ್ ಕವರ್ ಮಾಡಿಬಿಟ್ಟು ಇದನ್ನು 5 ಅವರು ಫ್ರೀಜರಲ್ಲಿ ಇಡಬೇಕಾಗತ್ತೆ. ಫ್ರೀಜರಲ್ಲಿ ತೆಗೆದಾದ್ಮೇಲೆ ಈ ರೀತಿ ನೋಡಿ ಬರುತ್ತೆ, ಸಖತ್ತಾಗಿ ಕುಲ್ಫಿ ರೆಡಿ ಆಗುತ್ತೆ. ತುಂಬ ರುಚಿ ಕೂಡ ಇರುತ್ತೆ, ಸಖತ್ತಾಗಿರುತ್ತೆ. ಮಾತ್ರ ಈ ಬೇಸಿಗೆಗೆ ಹೇಳಿ ಮಾಡಿಸ್ದ ಕುಲ್ಫಿ ಅಂತ ಸೂಪರಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಕೂಡ, ಇಂಗ್ರೀಡಿಯೆಂಟ್ಸ್ ನೋಟ್ ಮಾಡ್ಕೊಳ್ಳಿ. ಕಸ್ಟರ್ಡ್ ಪೌಡರ್ 2 ಸ್ಪೂನು, ಮಿಲ್ಕ್ 1/2 ಲೀಟ್ರು, ಶುಗರ್ 1/2 ಕಪ್ಪು, ಹಾಗೆ ಬಾದಾಮು ಸ್ವಲ್ಪ, ಗೋಡಂಬಿ ಸ್ವಲ್ಪ, ಹಾಗೆ